ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅನುದಿನ ಚಾನಲ್. ನಾನಿವತ್ತು ಒಂದು ಡಿಫ್ರೆಂಟಾಗಿ ರೆಸಿಪಿನ ಮಾಡ್ತಾಯಿದ್ದೀನಿ. ಒಳ್ಳೆ ಕೂಲ್ ವೆದರ್ ಇತ್ತು, ಹಾಗಾಗಿ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನಿಲ್ಲಿ ನಾವಿದಕ್ಕೆ ಗೋಂಜಾಳ ತೆನಿ ಅಂತೀವಿ, ಇದನ್ನು ನಾನು ಇದರಿಂದ ಪಕೋಡನ ಮಾಡ್ತೀನಿ. ಈಗ ಮೆಕ್ಕೆಜೋಳ ಅಂತೀವಲ್ವ, ಅದು ಇದು ಸ್ವೀಟ್ ಕಾರ್ನು, ಇದರಿಂದ ನಾನು ಪಕೋಡನ ಮಾಡ್ತೀನಿ. ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಸ್ಕಿಪ್ ಮಾಡ್ದೇ ಕೊನೆ ತನಕ ಈ ಒಂದು ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಳ್ಳೆ ಟೇಸ್ಟಿ ಆದಂಥ ರೆಸಿಪಿ, ಡಿಫ್ರೆಂಟ್ ಆದಂಥ ರೆಸಿಪಿ, ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಇಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಇಲ್ಲಿ 2 ಆಗುವಷ್ಟು ನಾನು ಮೆಕ್ಕೆಜೋಳ ತೊಗೊಂಡು ಇದನ್ನು ಬಾಯಿಲ್ ಮಾಡಿದ್ದೀನಿ. ಬಾಯಿಲ್ ಮಾಡಿ ಈ ರೀತಿಯಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಈ ಚಿಕ್ಕ ಬೌಲಿಂದ 1/2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ. ಇಲ್ಲಿ 1/4 ಬಟ್ಲ ಆಗುವಷ್ಟು ಕಡಲೆ ಹಿಟ್ಟು, ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು. ಬನ್ನಿರಿ ಈಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೋಬೇಕೀಗ. ತುಂಬ ದಪ್ಪಕ್ಕೆ ಮಾಡ್ಕೋಬಾರ್ದು, ಒಂದು ಸ್ವಲ್ಪ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ದಪ್ಪಕ್ಕೆ ಉಳ್ಕೋಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಇಲ್ಲಿ ಮಿಕ್ಸಿ ಮಾಡಿಕೊಂಡು ಬಂದೆ ನೋಡಿ, ಇಷ್ಟು ದಪ್ಪಕ್ಕಿರಬೇಕಿದು ಈ ರೀತಿಯಾಗಿ. ಇಷ್ಟು ನೋಡಿಕೊಂಡು ನೀವು ಮಿಕ್ಸಿಯನ್ನು ಮಾಡ್ಕೊಳ್ಳಿ. ನಾನು ಇದನ್ನು ಒಂದು ಪಾತ್ರೆಗೆ ತಕ್ಕೋತೀನಿ. ನಾನೀಗ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ವ, ಅದಕ್ಕೆ ಅಕ್ಕಿ ಹಿಟ್ಟು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಕಡಲೆ ಹಿಟ್ಟು, ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ಅಜವಾನನ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, ಇದು ಒಳ್ಳೆ ಚೆನ್ನಾಗಿರುತ್ತೆ, ಗ್ಯಾಸ್ಟ್ರಿಕ್ ಎಲ್ಲ ಆಗಂಗಿಲ್ಲ. ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಒಬ್ಬೊಬ್ರಿಗೆ, ಹಾಗಾಗಿ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ನಾನಿಲ್ಲಿ ಅಜವಾನನ ಹಾಕಿದ್ದೀನಿ. ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೋತೀನಿ. ನಿಮ್ಗೆ ಎಷ್ಟು ಉಪ್ಪು ಬೇಕು ಅದು ನೋಡ್ಕೊಂಡು ಉಪ್ಪನ್ನು ಹಾಕ್ಕೋಬೇಕು. ಆಮೇಲೆ ನಾನಿಲ್ಲಿ ಮಸಾಲೆ ಖಾರನ ಹಾಕ್ಕೋತಾ ಇದ್ದೀನಿ. ಖಾರ ನೋಡಿಕೊಂಡು ಹಾಕ್ಕೊಡ್ರಿ, ಹಸಿಮೆಣ್ಸು ಹಾಕಿಲ್ಲ ನಾನಿಲ್ಲಿ, ಮಸಾಲೆ ಖಾರ ಹಾಕಬೇಕು ಅಂತ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಈಗೆಲ್ಲನೂ ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಆಮ್ಯಾಗ ನೀರು ಹಾಕೋಬೇಕು, ಯಾಕಂದರೆ ಅದು ಮೆಕ್ಕೆಜೋಳದ್ದು ಇರುತ್ತಲ್ವ ಅದೇ ನೀರು ಬಿಡುತ್ತತಿ. ಹೀಗಾಗಿ ಫಸ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಆಮ್ಯಾಗ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕೋಬೇಕು, ನಿಧಾನಕ್ಕೆ ಎಲ್ಲನೂ ಮಿಕ್ಸ್ ಮಾಡಬೇಕು. ನಾನೀಗ ನೀರನ್ನ ಹಾಕ್ತೀನಿ. ಈಗ ಎಲ್ಲ ಚೆಂದಾಗಿ ಕಲಸ್ಕೋಬೇಕು. ನೋಡಿರಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು, ಅದು ಜಾಸ್ತಿ ನೀರನ್ನ ಹಾಕೋಕೆ ಹೋಗಬೇಡ್ರಿ, ಅಷ್ಟು ಕ್ರಿಸ್ಪಿಯಾಗಿ ಬರತೈತಿ. ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ನೀಟಾಗಿ ಕೈಯಿಂದನೂ ಅದನ್ನು ಹಿಟ್ಟನ್ನ ಕಲಸ್ಕೋಬೇಕು. ಸ್ಪೂನಿಂದ ಮಾಡಿದರೆ ಅಷ್ಟು ಹದ ಬರೋಂಗಿಲ್ಲ ಹಿಟ್ಟು, ಹಾಗಾಗಿ ನೀಟಾಗಿ ಕೈಯಿಂದ ಅದನ್ನು ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೋಬೇಕು. ನೋಡಿರಿ ಎಲ್ಲ ಚೆಂದಾಗಿ ರೆಡಿ ಆಯ್ತು. ಈಗ ಇದನ್ನು ಏನು ಮಾಡ್ತೀನಿ ನಾನು, ಒಂದು 5 ನಿಮಿಷ ಹಿಟ್ಟು ನೆನೀಲಿ ನೆನೆಯಕ್ಕೆ ಬಿಡ್ತೀನಿ. ಈಗ ನೋಡಿಲಿ ಹಿಟ್ಟೆಲ್ಲ ಕಲಸಿ ನಾನು ಆಲ್ರೆಡಿ ಹಿಟ್ಟನ್ನು ನೆನೆಯಕ್ಕೆ ಇಟ್ಟಿದ್ದೆ. ಒಂದು 10 ರಿಂದ 15 ನಿಮಿಷ ಇದನ್ನು ನೆನೆದರೆ ಒಂದು ರೀತಿಗೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದ್ರೆ. ಈಗ ಹಿಟ್ಟು ನೆನೆದಿದೆ, ನಾನೀಗ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಎಣ್ಣೆ ಹಾಕ್ಕೊಳ್ತೀನಿ ಈಗ ನೋಡಿ. ಈಗ ಎಣ್ಣೆ ಚೆನ್ನಾಗಿ ಕಾದೈತಿ, ಈಗ ನಾನು ಬೋಂಡಾ ಬಿಡ್ತೀನಿ. ಇಷ್ಟಿಷ್ಟೇ ಬಿಡಬೇಕು. ತುಂಬ ಟೇಸ್ಟಿ ಆಗ್ತವೆ, ನೀವು ಮನೇಲಿ ನೀವು ಟ್ರೈ ಮಾಡಲೇಬೇಕು.
ಟ್ರೈ ಮಾಡಿ ಹೆಂಗೆ ಬಂದೈತೆ ಅಂತ ನನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನನ್ನ ವಿಡಿಯೋದಲ್ಲಿ ನೀವು ಯಾರ್ಯಾರು ನನ್ನ ವಿಡಿಯೋನ ನೋಡಾಕತ್ತೀರಿ, ಯಾರ ಮನೆಯಲ್ಲಿ ನಿನ್ನ ಮಕ್ಕಳ ಬರ್ಡೇ ಆಗಲಿ ನಿಮ್ಮ ಆ್ಯನಿವರ್ಸರಿಗಳಾಗಲಿ ಇತ್ತು ಅಂತಂದ್ರೆ ಹೆಸರನ್ನ ಮೆನ್ಷನ್ ಮಾಡಿ, ಮೆಸೇಜ್ನ ಮಾಡಿ ನಾನು ನನ್ನ ವಿಡಿಯೋದ ಮೂಲಕ ನಿಮಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಪ್ಪದೆ ಎಲ್ಲರೂ ನಿಮ್ಮ ಮಕ್ಕಳದ ಬರ್ತಡೇ ಆಗಿರಲಿ, ನಿಮ್ಮ ಮನೇಲಿ ಯಾರದೇ ಬರ್ತಡೇ ಆಗಿರಲಿ, ಹೆಸರುಗಳನ್ನ ಹಾಕಿ ಮೆಸೇಜ್ ಮಾಡಿ. ನೋಡಿ ಈಗ ಎಲ್ಲ ಚೆನ್ನಾಗಿ ಅದು ಹುರ್ಕೋಬೇಕು, ಕೆಂಪು ಬಣ್ಣ ಬರೋ ತನಕ ಚಂದಂಗಿ ಹುರಿಬೇಕದು. ನೋಡಿ ಈಗ ಒಂದು ಮಗ್ಗಲ್ ಬೇರೆ ಐತಿ, ಇನ್ನೊಂದು ಮಗ್ಗಲ್ಗೆ ನಾವು ಈ ರೀತಿಯಾಗಿ ಎತ್ತಿ ಹಾಕೋಣ. ಭಾರಿ ಟೇಸ್ಟ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು. ನೋಡ್ರಿ ಈ ರೀತಿಯಾಗಿ ಕೆಂಪು ಬಣ್ಣ ಬರಬೇಕು, ಮಧ್ಯದಲ್ಲೆಲ್ಲ ಹಸಿ ಹಸಿಯಾಗಿರುತ್ತಲ್ಲ ಅದು ಚೆನ್ನಾಗೆಲ್ಲ ಬೇಯಬೇಕು. ಹಾಗಾಗಿ ಸಣ್ಣ ಉರಿಲೇ ನಿಧಾನಕ್ಕೆ ಇದನ್ನು ಬೇಯಿಸ್ಕೋಬೇಕು. ಈಗ ಕಂದು ಬಣ್ಣ ಬಂತಲ್ಲ, ಈಗ ತಕ್ಕೊಂಡ್ಬಿಡ್ತೀನಿ. ನಾವು ಗರಂ ಮಸಾಲ ಮತ್ತು ಕೆಂಪು ಖಾರ ಪುಡಿ ಎಲ್ಲ ಹಾಕಿದ್ವಲ್ವ, ಒಳ್ಳೆ ಘಮ ಕೊಡಾಕತೈತಿ. ನೋಡಿ ಈ ರೀತಿಯಾಗಿ ಪಕೋಡ ರೆಡಿ ಆಯಿತು. ಫೈನಲಾಗಿ ಲಾಸ್ಟಿಗೆ ಸ್ವಲ್ಪನೇ ಉಳಿತು, ಇನ್ನೊಂದೆರಡು ಹಾಕಿಬಿಡೋಣ. ಫೈನಲಿ ಮುಗೀತು. ತುಂಬ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ರೆಡಿಯಾಯಿತು. ಈಗ ಟೇಸ್ಟ್ ಮಾಡುವ ಸಮಯ, ನಾನು ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ನಿಮಗೆ ಹೇಳ್ತೀನಿ, ಅಲ್ಲಿ ತನಕ ವೇಟ್ ಮಾಡಿ. ವಾವ್, ಸೂಪರಾಗಿ ಬಂದಿದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತಂದರೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಸ್ವೀಟ್ ಕಾರ್ನ್ ಇತ್ತಲ್ವ, ಹಾಗೆ ಬಾಯಿ ಸಿಗುತ್ತೆ ಒಳ್ಳೆ ಸ್ವೀಟ್ನೆಸ್ಸು. ಉಪ್ಪು ಖಾರ ಒಳ್ಳೆ ಕರೆಕ್ಟಾಗಿ ಬಂದಿದೆ. ಎಲ್ಲರೂ ನೀವು ಈ ಒಂದು ರೆಸಿಪಿನ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟವಾದರೆ ನನ್ನ ಚಾನಲ್ನ ತಪ್ಪದೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ಲಿಂಕನ್ನು ಶೇರ್ ಮಾಡಿ. ಮತ್ತೆ ನಾನು ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೇನೆ, ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.